ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಮ್ಮು, ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಸ್ಟೋನ್ ಹಾಗೇನೆ ಡೈಮಂಡ್ ನಮ್ಗೆ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲೇ ನೀವಿಲ್ಲಿ ನೋಡ್ಬೋದು, ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಏನಿದೆಯಪ್ಪ ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ಬಂಡಲ್ ನಮ್ಗೆ ರಿಟರ್ನ್ ಆಗಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ ಮೊನ್ನೆ ಒಂದು ಗೇಮ್ ಅಲ್ಲಿ ಗ್ಲಿಚ್ ಆಗಿತ್ತು, ಇನ್ಕ್ಯೂಬೇಟರ್ ಗ್ಲಿಚ್. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅಲ್ಲಿ ನಾವು ಬೌಂಟಿ ಟೋಕನ್ ಗೆ ಬ್ಲೂ ಪ್ರಿಂಟ್ ನ ಎಕ್ಸ್ಚೇಂಜ್ ಮಾಡಬಹುದಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಲ್ಲರೂ ವಿಡಿಯೋ ಮಾಡಿದರೆ, ಹಾಗೇನೆ ನಾನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಆ ಗ್ಲಿಚ್ ಅಲ್ಲಿ ತುಂಬಾ ಜನ ತುಂಬಾ ಬ್ಲೂ ಪ್ರಿಂಟ್ ನ ಫ್ರೀ ಆಗಿನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸೊ ಒಂದ್ಸಲ ಕಮೆಂಟ್ ಹಾಕಿ ಯಾರು ಎಷ್ಟು ಬ್ಲೂ ಪ್ರಿಂಟ್ ನ ಫ್ರೀ ಆಗಿನೇ ಕ್ಲೈಮ್ ಮಾಡ್ಕೊಂಡಿದ್ದೀರಂತ. ಸೊ ನಾನು 100 ಬ್ಲೂ ಪ್ರಿಂಟ್ ನ ಕ್ಲೈಮ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದೆ. ಸೊ ನೀವು ಕೂಡ ಆ ವಿಡಿಯೋನ ನೋಡಿದ್ದೀರಾ. ಸೊ ಗೈಸ್, ಇವಾಗ ಗರೇನದವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ನಾವು ಗ್ಲಿಚ್ ಯೂಸ್ ಮಾಡಿ ಬ್ಲೂ ಪ್ರಿಂಟ್ ಏನ್ ತಗೊಂಡಿದ್ವಿ, ಸೊ ಅದನ್ನ ರಿಟರ್ನ್ ಆಗಿ ತಗೊಂಡಿದ್ದಾರೆ. ಸೊ ಹಾಗೇನೆ ನಾವು ಅಲ್ಲಿ ಬ್ಲೂ ಪ್ರಿಂಟ್ ಎಕ್ಸ್ಚೇಂಜ್ ಅಲ್ಲಿ ಬಂಡಲ್ಸ್ ಕೂಡ ತಗೊಂಡಿದ್ವಿ. ಸೊ ಅದನ್ನು ಕೂಡ ರಿಟರ್ನ್ ಆಗಿ ತಗೊಂಡಿದ್ದಾರೆ. ಹಾಗೇನೆ ಬ್ಲೂ ಪ್ರಿಂಟ್ ಜೊತೆಗೆ ಆ ಸ್ಟೋನ್ ಕೂಡ ನಾವು ಯೂಸ್ ಮಾಡಿದ್ವಿ, ಅಂದ್ರೆ ನಮ್ಮ ಸ್ಟೋನ್ ನ ನಾವು ಯೂಸ್ ಮಾಡಿಕೊಂಡು ಅಲ್ಲಿರೋ ಬಂಡಲ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಆ ಸ್ಟೋನ್ ನಮ್ಗೆ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಹಾಗೇನೆ ಆ ಗ್ಲಿಚ್ ಇಂದ ಏನ್ ಬ್ಲೂ ಪ್ರಿಂಟ್ ನಾವು ತಗೊಂಡಿದ್ವಲ್ವಾ, ಸೊ ಅದನ್ನ ಅವರು ರಿಟರ್ನ್ ಆಗಿ ತಗೊಂಡಿದ್ದಾರೆ. ಸೊ ಹಾಗೇನೆ ಗ್ಲಿಚ್ ಯೂಸ್ ಮಾಡದಂತೆ ಇನ್ಕ್ಯೂಬೇಟರ್ ದಲ್ಲಿ ಯಾರು ಡೈಮಂಡ್ ಕೊಟ್ಟು ಸ್ಪಿನ್ ಮಾಡಿದ್ರಲ್ವ ಆ ಟೈಮಿಗೆ, ಸೊ ಆ ಡೈಮಂಡ್ ಕೂಡ ಅವರು ವಾಪಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಯಾಕಪ್ಪ ಅಂದ್ರೆ ಗ್ಲಿಚ್ ಅಲ್ಲಿ ಏನ್ ಡೈಮಂಡ್ ನಾವು ಸ್ಪೆಂಡ್ ಮಾಡಿದೀವಲ್ವಾ, ಸೊ ಆ ಡೈಮಂಡ್ ಕೂಡ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಸೊ ನನಗೂ ಕೂಡ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ನಾನಲ್ಲಿ ಬ್ಲೂ ಪ್ರಿಂಟ್ ಇದಲ್ವಾ, ಸೊ ಅದನ್ನ ಬೌಂಟಿ ಟೋಕನ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ತಿದ್ದೆ. ಸೊ ಅವಾಗ ಮಿಸ್ ಆಗಿ 180 ಡೈಮಂಡ್ ನಂದು ಸ್ಪಿನ್ ಆಗಿತ್ತು. ಸೊ ಅವ್ರು ಏನ್ ಮಾಡಿದ್ರಂದ್ರೆ ನನಗೆ 180 ಡೈಮಂಡ್ ವಾಪಸ್ ಕೊಟ್ಟಿದ್ದಾರೆ. ಸೊ ಹಾಗೇನೆ ಆ ಗ್ಲಿಚ್ ಅಲ್ಲಿ ಏನ್ ಬ್ಲೂ ಪ್ರಿಂಟ್ ನಾ ತಗೊಂಡಿದ್ದೆ ಅದನ್ನು ಕೂಡ ರಿಟರ್ನ್ ತಗೊಂಡಿದ್ದಾರೆ. ಹಾಗೇನೆ ಬಂಡಲ್ಸ್ ಕೂಡ ರಿಟರ್ನ್ ಆಗಿ ತಗೊಂಡಿದ್ದಾರೆ. ಸೊ ಹಾಗೇನೆ ನಮ್ಮ ಕಡೆಯಿಂದ ಸ್ಟೋನ್ ಕೊಟ್ಟು ನಾವು ಅಲ್ಲಿ ಬಂಡಲ್ ಎಕ್ಸ್ಚೇಂಜ್ ಮಾಡಿದ್ದೀವಲ್ವ, ಸೊ ಆ ಸ್ಟೋನ್ ನಮಗೆ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇವಾಗ ನನ್ನ ಓಲ್ಟ್ ಅಲ್ಲಿ ಇನ್ಕ್ಯೂಬೇಟರ್ ಬಂಡಲ್ಸ್ ಯಾವುದೂ ಇಲ್ಲ, ಎಲ್ಲಾನು ರಿಟರ್ನ್ ಆಗಿ ತಗೊಂಡಿದ್ದಾರೆ. ಸೊ ಹಾಗೇನೆ ಆ ಇನ್ಕ್ಯೂಬೇಟರ್ ದಲ್ಲಿ ಬಂಡಲ್ ಎಕ್ಸ್ಚೇಂಜ್ ಗೆ ನಾನು ಸ್ಟೋನ್ ನ ಯೂಸ್ ಮಾಡಿದ್ಯಲ್ವಾ, ಸೊ ಆ ಸ್ಟೋನ್ ನನಗೆ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಒಂದ್ಸಲ ಚೆಕ್ ಮಾಡಿ, ನಿಮ್ಗೂ ಖಂಡಿತ ಕೊಟ್ಟಿರ್ತಾರೆ. ಹಾಗೇನೆ ನೀವು ಗ್ಲಿಚ್ ಯೂಸ್ ಮಾಡಿದಂತೆ ಅಲ್ಲಿ ಏನಾದ್ರು ಡೈಮಂಡ್ ಸ್ಪಿನ್ ಮಾಡಿದ್ರೆ ಆ ಟೈಮಿಗೆ, ಸೊ ಆ ಡೈಮಂಡ್ಸ್ ಕೂಡ ನಿಮ್ಗೆ ರಿಟರ್ನ್ ಆಗಿ ಕೊಟ್ಟಿರ್ತಾರೆ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಗೈಸ್, ನಮ್ಗೆ ಇವಾಗ ಬಂದಿರೋ ಇನ್ಕ್ಯೂಬೇಟರ್ ದಲ್ಲಿ ಗ್ಲಿಚ್ ಆಗಿತ್ತು. ಸೊ ಹಂಗಾಗಿ ಅವ್ರೇನ್ ಮಾಡಿದಾರಪ್ಪ ಅಂದ್ರೆ ಇನ್ಕ್ಯೂಬೇಟರ್ ರಿಮೂವ್ ಮಾಡಿದ್ದಾರೆ. ಸೊ ಇವಾಗ ನಮ್ಗೆ ಒಂದು 5 ಡೇಸ್ ಇಲ್ಲಪ್ಪ ಅಂದ್ರೆ 6 ಡೇಸ್ ಬಿಟ್ಟು ಆ ಇನ್ಕ್ಯೂಬೇಟರ್ ಮತ್ತೆ ರಿಟರ್ನ್ ಆಗಿ ತರ್ತಾರೆ. ಸೊ ಅವಾಗ ನೀವು ಅಲ್ಲಿ ನಿಮ್ಗೆ ಏನಾದ್ರೂ ಆ ಬಂಡಲ್ ಇಷ್ಟ ಆದ್ರೆ ಅದನ್ನ ಸ್ಪಿನ್ ಮಾಡಿ ತಗೊಳ್ಬಹುದು. ಹಾಗೇನೆ ನೀವೇನಾದ್ರೂ ಗ್ಲಿಚ್ ಬರೋಕ್ಕಿಂತ ಮೊದಲೇ ಬ್ಲೂ ಪ್ರಿಂಟ್ ಏನಾದ್ರೂ ತಗೊಂಡಿದ್ರೆ, ನಿಮ್ಮ ಹತ್ರ ಆಲ್ರೆಡಿ ಬ್ಲೂ ಪ್ರಿಂಟ್ ಇದ್ರೆ, ಸೊ ನಿಮ್ಗೆ ಯಾವ್ದಾದ್ರು ಬಂಡಲ್ ಇಷ್ಟ ಆದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಹಾಗೇನೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ.